ಚಿಕ್ಕಬಳ್ಳಾಪುರದಲ್ಲೂ ಕೂಡ ಭೂಕಂಪದ ಅನುಭವ ನಿನ್ನೆ ಮತ್ತು ಮೊನ್ನೆ ಆಗಿದೆ. ಸೊ ಇದ್ರ ಬಗ್ಗೆನೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಿಟ್ಟಹಳ್ಳಿಯಲ್ಲಿ ಮತ್ತೆ ಭೂಮಿ ಕಂಪಿಸಿದೆ. ಅಂದರೆ ಪದೇ ಪದೇ ನಡೆದಿರುವಂಥ ಘಟನೆ. ನಿನ್ನೆ ಬೆಳಿಗ್ಗೆನೂ ಕೂಡ 4 ಬಾರಿ ಭೂಮಿ ಕಂಪಿಸಿತ್ತು. ಇವತ್ತು ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ಮತ್ತೆ 4 ಬಾರಿ ಶಬ್ದ ಹೊರಗಡೆ ಕೇಳಿಸಿದೆ. ಒಂದು ಕಡೆ ಜಿನುಗುವಂತಹ ಜಿಟಿ ಜಿಟಿ ಮಳೆ. ಇವತ್ತು ಇಡೀ ರಾಜ್ಯದಾದ್ಯಂತ ವಾಯುಭಾರ ಕುಸಿತ ಆಗಿರೋದ್ರಿಂದ ಬಂಗಾಳ ಕೊಲ್ಲಿಯಲ್ಲಿ ಮಳೆಯ ಮತ್ತು ಅತಿಯಾದಂತಹ ಚಳಿಯ ವಾತಾವರಣವನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಸುರಿಯೋ ಮಳೆಯಲ್ಲಿನೇ ಈಗ ಜನತೆ ಎಲ್ಲರೂ ಆಚೆ ನಿಂತಿದ್ದಾರೆ, ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಮನೆಯ ಒಳಗಡೆ ಇರೋದಕ್ಕೆ ಭಯ ಮತ್ತು ಆತಂಕ. ನಿನ್ನೆಯಷ್ಟೇ ಜಿಲ್ಲಾಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು, ಆ ಮಿಟ್ಟಹಳ್ಳಿಗೆ ಭೇಟಿ ಕೊಟ್ಟು ಜನರಿಗೆ ಧೈರ್ಯ ಹೇಳಿದರು. ಚಿಕ್ಕಬಳ್ಳಾಪುರ ಡಿ ಸಿ ಆರ್ ಲತಾ ಅಲ್ಲಿಗೆ ಭೇಟಿ ಕೊಟ್ಟಿದ್ದರು, ಹಾಗೆ ಎಸ್ ಪಿ ಮಿಥುನ್ ಕುಮಾರ್ ಎಸ್ ಪಿ ಕೂಡ ಆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರು. ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು. ಚಿಂತಾಮಣಿ ತಾಲೂಕಿನ ಮಿಟ್ಟಹಳ್ಳಿ ಆ ಭಾಗಕ್ಕೆ ಎಸ್ ಪಿ ಮತ್ತು ಡಿ ಸಿ ಭೇಟಿ ಕೊಟ್ಟಿರುವಂಥ ಸಂದರ್ಭ ಗಮನಿಸಬಹುದು. ಆ ಗ್ರಾಮಸ್ಥರು ಕೂಡ ಕೆಲ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಪದೇ ಪದೇ ಘಟನೆ ನಡೀತಾ ಇದ್ದರೂ ಕೂಡ ಇಲಾಖೆ ಆಗಬಹುದು, ಅಧಿಕಾರಿಗಳಾಗಬಹುದು ನಮ್ಮ ನೆರವಿಗೆ ಬರ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಿಟ್ಟಹಳ್ಳಿ ಗ್ರಾಮದಲ್ಲಿ ಒಂದು ರೀತಿಯ ಆತಂಕದ ಉದ್ವಿಗ್ನ ವಾತಾವರಣ ಇದೆ. ಜನಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೆ ಚಿಂಚೋಳಿ ತಾಲೂಕು ಗುಲ್ಬರ್ಗ ಅಲ್ಲಿಯೂ ಕೂಡ ಕಳೆದ ತಿಂಗಳು ಸಾಕಷ್ಟು ಬಾರಿ ಭೂಮಿ ಕಂಪನ ಆಯಿತು. ಆದರೆ ಉಪಚುನಾವಣೆ ನಡೆಸೋದ್ರಲ್ಲೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಕಾಲ ಕಳೆದ್ರೆ ವಿನಃ ಅಲ್ಲಿನ ಜನರನ್ನ ಯಾರೂ ಕೇಳಲಿಲ್ಲ. ಇಂತಹದ್ದೇ ಪರಿಸ್ಥಿತಿ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಆಗಿರುವಂಥದ್ದು. ಸೊ ನಂದಿ ಬೆಟ್ಟದ ಭೂಕುಸಿತವನ್ನು ನೀವು ನೆನಪಿಸ್ಕೋಬೇಕು. ಈ ಸಂದರ್ಭದಲ್ಲಿ ಒಂದು ವಾರ ಅಲ್ಲಿಗೆ ರಸ್ತೆ ಮುಖಾಂತರ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ನೋಡಿ, ಪದೇ ಪದೇ ಇಂತಹ ಪ್ರಕೃತಿ ವಿಕೋಪಗಳು, ಇಂಥ ಅಚಾತುರ್ಯಗಳು ನಡೀತಾ ಇದ್ದಾವೆ. ಇದಕ್ಕೆ ಕಾರಣ ಏನು ಅನ್ನೋದು ಹುಡುಕೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರ ಕೈಲಿ ಯಾರೂ ಕೂಡ ಇದನ್ನು ಹೇಳೋದಕ್ಕೆ ಸಮರ್ಥರಿಲ್ಲ ಇಲ್ವಾ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುವಂಥದ್ದು ಸಹಜ. ಸೊ ಈಗ ಗ್ರಾಮಸ್ಥರನ್ನು ಬೆಳಕರಿಗೆ ಸ್ಥಳಾಂತರಿಸಬೇಕಾ, ಅಥವಾ ಇದಕ್ಕೆ ಏನು ಕಾರಣ, ಏನು ಶಬ್ದ ಅದು, ಯಾಕಾಗಿ ಬರ್ತಾ ಇದೆ, ಸೊ ಇದೆಲ್ಲವೂ ಕಾಲಕಾಲಕ್ಕೆ ಯಾಕೆ ಆಗ್ತಾ ಇದೆ, ಸೊ ಇದರಿಂದ ಜನರಿಗೆ ಯಾವ ರೀತಿ ಧೈರ್ಯ ಹೇಳಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಯಾವ ಅಧಿಕಾರಿಗಳಿಗೂ ಬರ್ತಾ ಇಲ್ವಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಡಿಸಿ ಬರ್ತಂತಲ್ಲ ರೊಕ್ಕ ಆಯ್ತು ಅಂತ ಅದೇ ತುಂಬಾ ತೊಂದರೆ ಆಯ್ತು. ನಮ್ಮಲ್ಲಿ ಗೌರಿ ಬಿದ್ದು ಬೆಂಗಳೂರಿನಲ್ಲಿ ಅದು ಅಬ್ಸರ್ವ್ ಕಡಿಮೆ ಮಾಡ್ಬೇಕು ಹೇಳಿ. ಯಾಕೆ ಹಿಂಗ ಆಯ್ತು ಅಂತ ಅದೇ ತುಂಬಾ ತೊಂದರೆ ಆಯ್ತು. ಡಿಸಿ ಬರ್ತಂತಲ್ಲ ರೊಕ್ಕ ಡಿಸಿ ಬರ್ತಂತಲ್ಲ ರೊಕ್ಕ ಎಸ್. ಇದು ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಚಿಂತಾಮಣಿಯಲ್ಲಿ ಭೂಕಂಪ ಆಗಿರುವಂಥದ್ದು, ಆದರೆ ಅಷ್ಟು ದೊಡ್ಡ ಮಟ್ಟದ ಭೂಕಂಪ ಅಲ್ಲ. ಆದರೂ ಕೂಡ ಜನತೆಗೆ ಭಯ ಇದ್ದೇ ಇರುತ್ತೆ, ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಎಸ್, ನಮ್ಮ ಚಿಂತಾಮಣಿಯ ಕರೆಸ್ಪಾಂಡೆಂಟ್ ಚಲಪತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮತ್ತಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಚಲಪತಿ, ಏನಾಗಿದೆ ಚಿಂತಾಮಣಿ ತಾಲೂಕಿನಲ್ಲಿ ಪದೇ ಪದೇ ಇಂತಹ ಭೂಕಂಪ ಅನುಭವ ಕಳೆದ 2 ದಿನಗಳಿಂದ ಆಗ್ತಾ ಇರೋಂಥದ್ದು? ಅಂದರೆ ಸಮಯ ನೋಡಿ ನೋಡಿ ಆಗ್ತಾ ಇದೆ ಬೆಳಗಿನ ಜಾವ, ಮತ್ತು ಪದೇ ಪದೇ ಆಗ್ತಾ ಇರೋವಂಥದ್ದು ಯಾಕೆ ಆಗಿದೆ ಅನ್ನೋಂಥದ್ದು ಏನಾದರೂ ಗೊತ್ತಾಗಿದೆಯಾ?
ಯಾರಾದರೂ ಅಧಿಕಾರಿಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದಿದ್ದಾರೆ ಹೇಗೆ ಅಂತ? ಹೌದು ಗುರುಪ್ರಸಾದ್, ಖಂಡಿತ. ಏನು ಈಗ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇರ್ತಕ್ಕ ಸಂದರ್ಭದಲ್ಲಿ ಸುಮಾರು ವರ್ಷಗಳಿಂದ ಅಲ್ಲಿ ಹೇಳ್ತಕ್ಕಂಥ ಗ್ರಾಮಸ್ಥರು ಏನ್ ಹೇಳ್ತಾರಂತ, ಅಲ್ಲಿ ಸುಮಾರು ವರ್ಷಗಳಿಂದ ಯಾವ್ದು ರೀತಿ ಅವಘಡ ನಡೆದಿಲ್ಲ. ಈ ಒಂದು ಅವಘಡ ಇತ್ತೀಚಿನ ಮೂರು ದಿನಗಳಲ್ಲಿ ಅತಿ ವೇಗವಾಗಿ ಶಬ್ದವನ್ನು ಕೇಳಿಸ್ತಾ ಇದೆ. ನಮ್ಗೆ ನಿದ್ದೆ ಬರ್ತಿಲ್ಲ, ಮನೆಯಲ್ಲಿ ಇರ್ತಕ್ಕಂಥ ಸಾಮಾನು ಮೂಟೆ ಇದೆಲ್ಲನು ಕೆಳಗಡೆ ಬಿಲ್ಲಿ ಚೆಲ್ಲ ಬಿಲ್ಲಿ ತರ ಬೀಳ್ತಾ ಇದೆ. ಮತ್ತೆ ಮನೆಗಳೆಲ್ಲ ಒಂದು ನೆರೆ ಬಿಡ್ತಕ್ಕಂತ ಇದು ಉಂಟಾಗಿದೆ, ಪರಿಣಾಮ ಉಂಟಾಗಿದೆ. ಆ ಒಂದು ಸಂದರ್ಭದಲ್ಲಿ ಮಾಹಿತಿ ತಳ್ಕೊಂಡಿದ್ದಂತಹ ಜಿಲ್ಲಾ ಅಧಿಕಾರಿಗಳಾದಂತಹ ಆರ್ ಲತಾ ಮೇಡಮ್ ಅವರು ಮತ್ತಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಮಿಥುನ್ ಕುಮಾರ್ ಅವರು ಮತ್ತೆ ತಾಲೂಕು ದಂಡಾಧಿಕಾರಿಗಳಂತ ಹನುಮಂತರಾಯಪ್ಪನವರು ಭೇಟಿ ನೀಡಿ ಅಲ್ಲಿ ಎಲ್ಲ ಪರಿಶೀಲನೆ ಮಾಡಿದಾಗ ಮತ್ತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಬಿದ್ದಿರ್ತಕ್ಕಂಥ ಸಂಭವ ಇರುವುದರಿಂದ ಮತ್ತೆ ಕೆರೆ ಕುಂಟೆಗಳು ಕೋಡಿ ಹರಿದಿರೋದ್ರ ಕೋಡಿ ಹರಿದಿರೋದ್ರಿಂದ ಏನೋ ಈಗ ಒಂದು ಮಣ್ಣು ಕುಸಿದಿದೆ, ಕುಸಿದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ತರ ಆಗಿದೆ, ಭೂಕಂಪ ಆಗಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗುರುಪ್ರಸಾದ್. ಓಕೆ, ಅದು ಅದೇ ಅಧಿಕಾರಿಗಳು ಹೇಳಿದ್ದಾರೆ ಭೂಕಂಪ ಆಗಿಲ್ಲ, ಏನೋ ಏರ್ ಬ್ಲಾಸ್ಟ್ ಆಗಿರಬಹುದು ಅನ್ನುವಂತಹ ಒಂದು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆ ಹೆಂಗೆ ಅಂತ? ಇಲ್ಲ, ಆ ತರ ಅಲ್ಲಿ ಮಿಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ದೇ ರೀತಿ ಕಲ್ಲು ಗಣಿಕೆ ಆಗ್ಲಿ ಯಾವ್ದೇ ರೀತಿ ನಡೆದಿಲ್ಲ. ಆ ಒಂದು ವಿಚಾರದಲ್ಲಿ ಯಾವ್ದೇ ರೀತಿ ನಮ್ಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಚಲಪತಿ ಮಾಹಿತಿಗೆ. ಎಸ್, ಚಿಂತಾಮಣಿ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಸಮೀಪ ಮಿಟ್ಟಳ್ಳಿ ಗ್ರಾಮದಲ್ಲಿ ಮಂಗಳವಾರ ರಾತ್ರಿ ಈ ಭೂಮಿ ಕಂಪಿಸಿದಂತಹ ಅನುಭವ ಆಗಿದೆ. ಸೊ ರಾತ್ರಿ ಸುಮಾರು 11 ಗಂಟೆಗೆ ಜೋರಾದ ಶಬ್ದ ಅಲ್ಲಿ ಕೇಳಿಸಿದೆ, ಭೂಮಿ ನಡುಗಿದ ಅನುಭವ ಕೂಡ ಆಗಿದೆ. ಜನ ಹೇಳ್ತಾರೆ ಅದನ್ನು, ಭಯಭೀತರಾಗಿ ಮನೆಯಿಂದ ಹೊರಗಡೆ ಓಡ್ ಬಂದಿದ್ದಾರೆ. ಸೊ ಘಟನೆಯಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಚಿಂತಾಮಣಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಆದರೆ ರಿಕ್ಟರ್ ಮಾಪಕದಲ್ಲಿ ಯಾವುದೇ ಇಂತಹ ದಾಖಲಾಗಿಲ್ಲ, ಅದರ ಮಾಹಿತಿ ರೀಡಿಂಗ್ ಆಗಿಲ್ಲ ಅನ್ನುವಂಥದ್ದನ್ನು ಅಲ್ಲಿನ ಇಲಾಖೆಯವರು ಖಚಿತಪಡಿಸಿದ್ದಾರೆ.